ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಬಸವೇಶ್ವರ ಧಾರ್ಮಿಕ ಸೇವಾ ಸಂಘದಿಂದ ನಾಲ್ಕು ಟ್ರ್ಯಾಕ್ಟರ್ನಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಪಾದಯಾತ್ರೆ ಶ್ರೀ ಉಳವಿ ಚನ್ನ ಬಸವೇಶ್ವರ ದೇವಸ್ಥಾನಕ್ಕೆ ಪಟ್ಟಣದ ಕಲ್ಮೇಶ್ವರ ದೇವಸ್ಥಾನದಿಂದ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ತಂಡಕ್ಕೆ ಮಾತನಾಡಿದ ಬಸವೇಶ್ವರ ಧಾರ್ಮಿಕ ಸೇವಾ ಸಂಘದ ಅಧ್ಯಕ್ಷ ಬಸವರಾಜ್ ಕೊಡ್ಲಿ, ನಾವು ಸತತವಾಗಿ ಇಲ್ಲಿಯವರೆಗೆ 17 ವರ್ಷಗಳಿಂದ ಪಾದಯಾತ್ರೆ ಮಾಡುತ್ತಾ ಇದ್ದೇವೆ. ತಾಯಂದಿರು ಸೇರಿ ಸುಮಾರು 70 ಜನ ಈ ಬಾರಿ ಪಾದಯಾತ್ರೆಗೆ ಬರುತ್ತಿದ್ದಾರೆ. ನಾವು 3 ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಉಳವಿಗೆ ತಲುಪಿ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮುಗಿಸಿಕೊಂಡು ಉಳವಿಗೆ ಬರುವ ಭಕ್ತಾದಿಗಳಿಗೆ ಒಂದು ದಿನ ಮಹಾಪ್ರಸಾದ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಜನತೆ ಸಂಭ್ರಮದಿಂದ ಬೀಳ್ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಿತ್ತೂರು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಕಿಲೋಕಲಾತೀತಂ ತಸ್ಮೈ ಶ್ರೀ